ನಾನು ಡಿಸಿಎಂ ಆಗಬೇಕು ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇದೆ ಮತ್ತೆ ಸಚಿವ ಸ್ಥಾನದ ಆಸೆ ಹೊರ ಹಾಕಿದ್ದಾರೆ ಈಶ್ವರಪ್ಪ ಅವರು ಮಂತ್ರಿಗಿರಿ ಸಾಕು ಅಂತ ಹೇಳಲ್ಲ ಅನ್ನುವಂತ ಮಾತನ್ನ ಈಶ್ವರಪ್ಪ ಅವರು ಹೇಳಿದ್ದಾರೆ ಶಾಸಕನಾಗಿರು ಅಂದ್ರೆ ಶಾಸಕನಾಗೇ ಇರ್ತೀನಿ ಪಕ್ಷ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧ ಅನ್ನುವಂತ ಮಾತನ್ನ ಈಶ್ವರಪ್ಪ ಅವರು ಹೇಳಿದ್ದಾರೆ ಸೋ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ರೀತಿಯಲ್ಲಿ ನಾನು ಕ್ಯಾಬಿನೆಟ್ ನಲ್ಲಿ ಇರಲ್ಲ ಅನ್ನುವಂತ ಮಾತನ್ನ ಈಶ್ವರಪ್ಪ ಅವರು ಹೇಳಿಲ್ಲ भारतीय जनता पार्टी सरकार सण सण गोंद अदान पूर्ण निवारण मे मत कर्नाटक राज्य नम पक्ष हितैषी कार्यकर्त इष्ट बेग इष्ट सलीस समस्या परिहार आयताल अंत संतोष पड़ता स्वल्प इनारू राजकीय लाभव पड़को कांग्रेस योचने सदर्भल स्व निराश आगे इष्ट बेग भारतीय जनता पार्टिया समस्थे इष्ट सुलभ आगे परिहार आयतल अंत संकट कांग्रेस नम कार्यकर्त हितैषी तुम्बा सतोषदल नमर सतोषदल कांग्रेस संकटदल नम इडी का राज्य कार्यकर्त संघटने कार्यकर्त गुरी मत सरकार के गुरी एरू कूड़ा नम मुदे गुरी सरकार गुरी कड़द एर वर्ष निरीक्ष मीरी अभिवृद्धि कार्य बर वर्ष इडी राज्य जन मेच अभिवृद्धि कार्य ना चुनाव के हर इतना सरकार संघटन कार्यकर्त ಬರಂತ 2 ವರ್ಷ ಶಕ್ತಿ ಮೀರಿ ಸಂಘಟನೆ ಪ್ರಯತ್ನವನ್ನ ನಡೆಸಿ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರಿಶ್ರಮದಿಂದ ಸಂಘಟನೆ ಪರಿಶ್ರಮದಿಂದ ಪೂರ್ಣ ಪ್ರಮಾಣದ ಬಹುಮತವನ್ನ ಬಿಜೆಪಿ ಸರ್ಕಾರ ಪಡೆಯಬೇಕು ಈ ದಿಕ್ಕಿನಲ್ಲಿ ಸರ್ಕಾರ ಮತ್ತು ಸಂಘಟನೆ ಎರಡು ಕೂಡ ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ನಡೆಸಿ ಯಶಸ್ವಿ ಸರ್ಕಾರವನ್ನು ಮಾಡುತ್ತೇವೆ ಯಶಸ್ವಿ ಸರ್ಕಾರವನ್ನು ತರ್ತೇವೆ ಈ ಒಂದು ವಿಶ್ವಾಸ ನನಗಿದೆ ಈ ದಿಕ್ಕಿನಲ್ಲಿ ಈ ಮೂರ್ನಾಲ್ಕು ದಿನದಲ್ಲಾದಂತ ಬೆಳವಣಿಗೆಗೆ ಎಲ್ಲರಿಗೂ ಅಚ್ಚರಿಯಾಗಿದೆ ನಾವೆಲ್ಲರೂ ಸಂತೋಷ ಪಟ್ಟಿದ್ದೇವೆ ಇವರು ಇಷ್ಟು ಮುಗಿಸ್ಕೊಂಡ್ಬಿಟ್ರಲ್ಲ ನಾವೇನೋ ಅನ್ಕೊಂಡ್ಬಿಟ್ಟಿದ್ವಿ आश्चर्य ते आराम मुगदीत संकट नम कार्यकर्त हितैषी इस सुलभ मुगीतल सतोष इंद विशेषवान बेवण भारतीय जनता पार्टी मात्र साध्य ना हेल्ता बंदे नम्बर कहोर नम पक्ष विचार नाकु गोड़ मध्य कुतको ना बगहसकोते नंबिके भारतीय जनता पार्टी प्रतियो कार्यकर्तू इत सण पुट गोंदे ಇದು ಬಹಳ ಬೇಗ ಪರಿಹಾರ ಆಗುತ್ತೆ ಅಂತ ರಾಷ್ಟ್ರೀಯ ನಾಯಕರು ಬಂದ್ರು ಕೂರಿಸ್ಕೊಂಡ್ರು ಚರ್ಚೆ ಮಾಡಿದ್ರು ಪರಿಹಾರ ಆಯ್ತು ನಿಮ್ಮ ರಾಜಕೀಯ ಸಾವಿರಾರು ಜನರ ಮಧ್ಯೆ ಒಂದು ಬಿಂದು ನಾನು ನನ್ನಂತ ಸಾವಿರಾರು ಜನ ಇದ್ದಾರೆ ನಾನು ಮೊದಲನೇ ಬಾರಿ ವಿಧಾನಸಭೆ ಸ್ಪರ್ಧೆ ಮಾಡಿದಾಗ ನನಗೆ ಇದೇ ಪ್ರಶ್ನೆ ಕೇಳಿದ್ರು ಬಹಳ ಜನ ಅತಿರಿಕ್ತ ಮಹಾರಥರು ಇದ್ದರು ನಿಮಗೆ ಯಾಕೆ ಕೊಟ್ಟರು ಅಂತ ನಾನು ಅವಾಗ ಹೇಳಿದೆ ಅತಿರಿಕ್ತ ಮಹಾರಥರು ಇದ್ದರು ಕೂಡ ನನಗೆ ಯಾಕೆ ಕೊಟ್ಟರು ಅನ್ನೋದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಪಕ್ಷದ ತೀರ್ಮಾನಕ್ಕೆ ಬದ್ಧ ಅಂತ ಈಗಲೂ ಅದನ್ನೇ ಹೇಳ್ತೀನಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನನಗಿಂತನೂ ಕೂಡ ಅನೇಕ ಹಿರಿಯರು ಇನ್ನೂ ಇದ್ದಾರೆ ನನಗಿಂತ ಅನುಭವಸ್ಥರು ಇದ್ದಾರೆ ಆದರೆ ಅವರೆಲ್ಲರನ್ನು ಬಿಟ್ಟು ರಾಜಕೀಯದ ದಾಳ ಇದೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಇಡೀ ಕರ್ನಾಟಕ ರಾಜ್ಯದ ಜನ
ಎಲ್ಲರೂ ಕೂಡ ಸಂಘಟನೆ ಪ್ರತಿಯೊಬ್ಬರೂ ಕೂಡ ಸಂತೋಷದಿಂದ ಅವರು ಮುಖ್ಯಮಂತ್ರಿ ಮಾಡಿದ್ದೀವಿ ಆನಂದ ಪಡ್ತೇವೆ. ಹಾಗಾಗಿ ಇಲ್ಲಿ ನಾನು ನೀನು ಇನ್ನೊಬ್ಬರು ಈ ಪ್ರಶ್ನೆ ಇಲ್ಲ. ಪಕ್ಷ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ಮೇಲೆ ನಾನೇ ಸೌಭಾಗ್ಯದಿಂದ ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂತ ಆಗಿರುವಂತ ಯುವಜನತನಕನೇ ಇನ್ನು ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರ ಹೆಸರನ್ನ ಸೂಚನೆ ಮಾಡಿದಾಗ ಅದನ್ನ ಅನುಮೋದನೆ ಮಾಡುವಂತ ಸೌಭಾಗ್ಯ ಕೂಡ ನನಗೆ ಸಿಕ್ತು. ಇದಕ್ಕೆ ಹೇಳಿದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾರು ನಾನೇ ಬಹಳ ಪ್ರವೀಣ ನನಗಿಂತ ಇನ್ಯಾರು ಇಲ್ಲ ಅಂತ ಅನ್ಕೊಂಡು ಪ್ರಯತ್ನ ನಡೆಸೋದು ಬಿಜೆಪಿ ನಮ್ಮನ್ನು ಕಲಿಸ್ಕೊಟ್ಟಿಲ್ಲ. ನಮ್ಮ ಸಂಸ್ಕಾರ ಅಲ್ಲ ಅದು. ಅದು ಕಾಂಗ್ರೆಸ್ನಲ್ಲಿರೋ ವ್ಯಕ್ತಿಗಳು ನೋಡ್ತಾ ಇದ್ದೀವಿ. ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದೆ ಪಂಚಗೌಡರ ಬಗ್ಗೆ ಕಳೆದ ಬಾರಿ ನಾನೇ ಮುಖ್ಯಮಂತ್ರಿ ಅವರವರೇ ಘೋಷಣೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಹೇಗಾಗತ್ತೆ ಅನ್ನೋದನ್ನ ನೀವೆಲ್ಲರೂ ನೋಡಿದಿರಿ, ಸಂತೋಷ ಪಟ್ಟಿದ್ರಿ. ಇಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಆಯ್ಕೆ ಆಗತ್ತೆ, ಸರ್ವಾನುಮತದಿಂದ ಆಯ್ಕೆ ಆಗತ್ತೆ, ಯಾರು ಕಲ್ಪನೆ ಮಾಡಿರಲಿಲ್ಲ ಬೇರೆ ಪಕ್ಷದವರು. ಇದು ಬಿಜೆಪಿ ವಿಶೇಷ ನೋಡಿ. ನಾನು ಅದಕ್ಕೆ ಹೇಳಿದ್ನಲ್ಲ, ಒಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ವೈಯಕ್ತಿಕವಾಗಿ ನಾನು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ನಿಜ. ಅನೇಕ ಹಿಂದುಳಿದ ವರ್ಗದ ಮಠಾಧಿಪತಿಗಳು, ಅನೇಕ ಉಳಿದಂತ ಮಠಾಧಿಪತಿಗಳು, ಅದು ಬ್ರಾಹ್ಮಣ ಸಮಾಜದಲ್ಲಿ ಇರ್ಬೋದು, ಲಿಂಗಾಯತ್ ಸಮಾಜದಲ್ಲಿ ಇರ್ಬೋದು, ಹಿಂದುಳಿದ ಸಮಾಜದಲ್ಲಿ ಇರ್ಬೋದು, ದಲಿತ ಸಮಾಜದಲ್ಲಿ ಇರ್ಬೋದು, ನನಗೆ ಅಲ್ಲಿ ಹತ್ತಾರು ಜನ ಫೋನ್ ಮಾಡಿ ಹೇಳಿದ್ದಾರೆ ನೀವು ಯಾಕೆ ಆಗ್ಬಾರ್ದು ಉಪಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು. ಇದು ಒಂದು. ಅದೇ ರೀತಿ ಎಲ್ಲಾ ಸಮಾಜದ ಪ್ರಮುಖರು, ಬರೀ ಸ್ವಾಮೀಜಿಗಳೆಲ್ಲ, ಅವರೆಲ್ಲರೂ ಕೂಡ ನೀವ್ಯಾಕೆ ಉಪಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಕೇಳ್ತಿದ್ದಾರೆ. ಯಾಕೆ ಆಗ್ಬಾರ್ದು ಅನ್ನೋದ ತೀರ್ಮಾನ ಮಾಡೋದು ನಾನಲ್ಲ, ಆಗ್ಬಹುದು. ನಾನು ಉಪಮುಖ್ಯಮಂತ್ರಿ ಆಗ್ಬಹುದು, ಆಗಲ್ಲ ಅಂತ ನಾನೇನು ಹೇಳಕ್ ಬರೋದಿಲ್ಲ. ಈಗ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನಾನು ಆಗಲ್ಲ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದೆ, ಜೊತೆಗೆ ನಾನು ಸ್ಪೀಕರ್ ಆಗಿದ್ದೆ, ಉಳಿದಿದ್ದೆಲ್ಲ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ, ಹಾಗಾಗಿ ನಾನು ಇವರು ಸ್ವಲ್ಪ ಜೂನಿಯರ್ ಇದ್ದಾರೆ ಮತ್ತು ನನ್ನ ಸಾಕು ಅನ್ನೋ ಥರದಲ್ಲಿ ಅವ್ರು ಹೇಳಿದ್ದಾರೆ. ನಾನು ಸಾಕು ಅಂತ ಹೇಳೋದಿಲ್ಲ. ಆದರೆ ನನ್ನ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಮ್ಮ ಹಿರಿಯರೇನು ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾನು ಬದ್ಧ. ಅದು ಉಪಮುಖ್ಯಮಂತ್ರಿ ಮಾಡು ಆಗು ಅಂದರೆ ಉಪಮುಖ್ಯಮಂತ್ರಿ ಆಗ್ತೀನಿ, ಮಂತ್ರಿ ಆಗಿರು ಅಂದರೆ ಮಂತ್ರಿ ಆಗಿರ್ತೀನಿ, ಇಲ್ಲ ಶಾಸಕನಾಗಿರ್ಬೇಕು ಶಾಸಕನಾಗೇ ಇರ್ತೀನಿ. ಇದರಲ್ಲೇನು ವಿಶೇಷ ಇಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ. ನಂದೇನಿಲ್ಲ ಸಂಪುಟದಲ್ಲಿ ಇರಲೇಬೇಕು, ನಂದೇನಿಲ್ಲ ಲಾಬಿ ನನ್ಗೆ ಗೊತ್ತೇ ಇಲ್ಲ ಹಂಗಂದ್ರೆ ಏನು ಅಂತ. ಯಾಕೆ ನಾನು ಇಲ್ಲಿ ತನಕ ಬಂದು ಕೂತ್ನಲ್ಲ, ಯಾರು ತಂದಿದ್ವಿ ಇಲ್ಲಿ ತನಕನು? ಅದಕ್ಕೋಸ್ಕರ ಸಂಘಟನೆ ತಂದಂತ ಸಂದರ್ಭದಲ್ಲಿ ತುಂಬಾ ಸಂತೋಷದಿಂದ ಸಂಘಟನೆ ಯೋಚನೆ ಮಾಡುತ್ತೆ. ಇವನ್ ಏನಾದ್ರೆ ಒಳ್ಳೇದು, ಮಂತ್ರಿ ಆಗಿದ್ದಂತ ರಾಜೀನಾಮೆ ಕೊಟ್ಬಾ ಅಂದ್ರು. ಕಾಂಗ್ರೆಸ್ನ ಸುಲ್ಭನಾ? ಮಂತ್ರಿ ಆಗಿದ್ದಂತ ಸಂದ ಎನರ್ಜಿ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಬಂದೆ, ಪಕ್ಷದ ಅಧ್ಯಕ್ಷ ಆಗ್ಬೇಕು ಅಂತ ಅಧ್ಯಕ್ಷ ಆದೆ. ಅದಾದ ನಂತರ ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ಉಪಮುಖ್ಯಮಂತ್ರಿ ಆದೆ. ಅದಕ್ಕೆ ಹೇಳ್ತಿರೋದು ವ್ಯಕ್ತಿಯ ಕಾರ್ಯಕರ್ತರ ತೀರ್ಮಾನ ಭಾರತೀಯ ಜನತಾ ಪಾರ್ಟಿ ಇಲ್ಲ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು ಹಿರಿಯರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಬಂದ. ಶ್ರೀರಾಮಚಂದ್ರನ ಆದರ್ಶ ಗುಣಗಳನ್ನ ಇಟ್ಕೊಂಡು ಆ ಸಂಸ್ಕೃತಿನಲ್ಲೂ ಭಾರತೀಯ ಜನತಾ ಪಾರ್ಟಿ ಹೋಗ್ತಾ ಇದ್ದೀವಿ. ರಾಜಕೀಯ ಚಾಣಕ್ಯತನದಲ್ಲಿ ಕೃಷ್ಣನ ವ್ಯವಸ್ಥೆಯನ್ನು ಕೂಡ ನಾವು ಕಂಡಿದ್ದೇವೆ, ಕೃಷ್ಣನ ತಂತ್ರಗಾರಿಕೆಯನ್ನು ನಾವು ಈಗ ಬಳಸಿದ್ದೇವೆ. ರಾಜಕಾರಣ ಒಬ್ಬ ವ್ಯಕ್ತಿ ಇದಲ್ಲ, ಇನ್ನೂ 2 ವರ್ಷ ರಾಜಕಾರಣ ಮಾಡಿಕೊಂಡು ರಾಜ್ಯದ ರೈತರ ಅಭಿವೃದ್ಧಿಗಳನ್ನು ಮಾಡಿ, ಜನಗಳ ಅಭಿವೃದ್ಧಿ ಮಾಡಿ ಮುಂದಿನ ಸರ್ಕಾರವು ನಾವೇ ಹಿಡಿಬೇಕು. ಅದಕ್ಕೆ ಕೃಷ್ಣನ ತಂತ್ರಗಾರಿಕೆ. ಮುಂದೆ ಪೂರ್ಣ ಬಹುಮತ ಬಂದ ನಂತರ ಶ್ರೀರಾಮಚಂದ್ರನ ಆದರ್ಶವನ್ನು ಪರಿಪಾಲನೆ ಮಾಡಿಕೊಂಡು ಆ ದಿಕ್ಕಿನಲ್ಲಿ ರಾಮರಾಜ್ಯದ ಕನಸನ್ನು ಕಟ್ಟಿಕೊಂಡು ನಾವು ಮುಂದುವರಿತೀವಿ. ಅದಕ್ಕೋಸ್ಕರ ಹಿರಿಯರು ತಗೊಂಡಂತ ಕೃಷ್ಣನ ತಂತ್ರಗಾರಿಕೆ ನಮ್ದೆಲ್ಲರೂ ಒಪ್ಪಿಗೆ. ಯಾಕಾಗ್ಬಾರ್ದು? ನಾವು ರಾಜಕಾರಣ ಮಾಡ್ತಿರೋ ಸನ್ಯಾಸಿಗಳಲ್ಲ. ಹಂಗಂದ ತಕ್ಷಣ ಇವರೇನು ಗುಂಪುಗಾರಿಕೆ ಇದೆ, ಬಡದಾಡ್ತಾರೆ, ಹೊರಗೆ ಬರಬೇಕು, ಕಾಂಗ್ರೆಸ್ನವ್ರು ಅಧಿಕಾರ ಮಾಡಿ ಬಿಟ್ಕೊಡ್ಬೇಕು, ಇದು ನಮ್ಮ ತಂತ್ರಗಾರಿಕೆ ಅಲ್ಲ. ಬಿಜೆಪಿ ಇದೆ ತಂತ್ರಗಾರಿಕೆ, ಬಿಜೆಪಿ ಕಾರ್ಯಕರ್ತ ಬಂದು ಕೂತ್ಕೋಬೇಕು, ಇದು ನಮ್ಮ ತಂತ್ರಗಾರಿಕೆ. ಅದೇ ನಿಮ್ಮ ಮನೆ ಬಂದು ನಡೆದಿದ್ರು ನನಗೂ ಗೊತ್ತಾಯ್ತು, 25 ಜನ MLAಗಳು, ನೀವು ಒಳ್ಳೆ ಟೀಮ್ ಮಾಡಿಕೊಟ್ರಂತಲ್ಲ ಅವ್ರಿಗೆ. ನೋಡಿ ಒಂದ್ ಕೇಳ್ಕೊಳ್ಳಿ, ನಿಮ್ಮ ಆಡಿಯೋ ವಿಡಿಯೋ ಇಂಥವೆಲ್ಲ ಬಹಳ ನೋಡ್ಬಿಟ್ಟಿದ್ದೀವಿ ನಾವು. ಅದ್ಯಾವುದಕ್ಕೂ ಸೊಪ್ಪ ಹಾಕಲ್ಲ ನಾವು. ಪಕ್ಷದ ಸಂಘಟನೆ, ಸರ್ಕಾರದ
ಜನರಿಗೆ ಹಿತ ಇಷ್ಟೇ ನಮ್ಮ ಜವಾಬ್ದಾರಿ ಈ ದಿಕ್ಕಲ್ಲಿ ಪ್ರಯತ್ನ ಮಾಡ್ತೀವಿ ಅದ್ಯಾವುದು ಲೆಕ್ಕಕ್ಕೆ ಇಲ್ಲ ನಮಗೆ ನೋಡಿ ಅದಕ್ಕೆ ಹೇಳಿದ್ನಲ್ಲ ಹಳುಬರು ಹೊಸಬರು ಇದ್ಯಾವುದು ಮಾಡ್ತಾರೆ ಏನ್ ಬಿಡ್ತಾರೆ ಇದೆಲ್ಲವೂ ಕೂಡ ರಾಜ್ಯದ ಹಿತದೃಷ್ಟಿಯಿಂದ ಏನ್ ತೀರ್ಮಾನ ನಮ್ಮ ಕೇಂದ್ರ ನಾಯಕರು ತಗೋತಾರೆ ಒಳ್ಳೆ ತೀರ್ಮಾನ ತಗೋತಾರೆ ನನಗೇನು ಗೊತ್ತಿಲ್ಲ ಅದರಲ್ಲಿ ಯಾವುದು ಮಾಡ್ತಾರೆ ಏನ್ ಬಿಡ್ತಾರೆ ಗೊತ್ತಿಲ್ಲ ಅದಕ್ಕೆ ಹೇಳಿದ್ನಲ್ಲ ಇಷ್ಟು ಸಂದರ್ಭ ಮೂರು ನಾಲ್ಕು ತಿಂಗಳು ನಡೆದಂತ ಸಂದರ್ಭದಲ್ಲಿ ಗೊಂದಲ ಕಾಂಗ್ರೆಸ್ ನಲ್ಲೂ ಗೊಂದಲ ಇನ್ನೂ ಬಗೆಹರಿದಿಲ್ಲ ಆದ್ರೆ ನಾ ಹೇಳ್ತಾ ಬಂದೆ ಭಾರತೀಯ ಜನತಾ ಪಾರ್ಟಿ ಗೊಂದಲಗಳನ್ನ ನಮ್ಗೆ ಹೇಳೋರು ಕೇಳಿದ್ದಾರೆ ನಾಲ್ಕು ಗೋಡೆ ಮಧ್ಯೆ ಬಂದು ಬಗೆಹರಿಸ್ತಾರೆ ಈ ವಿಶ್ವಾಸದಲ್ಲಿ ಹೇಳ್ತಾ ಬಂದೆ ನಾಲ್ಕಾ ಸರಿ ಹೇಳಿದೆ ಯಶಸ್ವಿ ಆದ್ವಿ ಈಗ ಕಾಂಗ್ರೆಸ್ ನವರು ಯಾರು ಯಶಸ್ವಿ ಮಾಡಬೇಕು ಬರ್ಲಿ ಇನ್ನು ಚುನಾವಣೆಗಳು ಇನ್ನೂ ಮಜಾ ಇದೆ ನೋಡುವಂತೆ ಕಾಂಗ್ರೆಸ್ ನವರ ಆಟಗಳನ್ನ ಹಾಗಾಗಿ ನಾವು ತುಂಬಾ ಸ್ಪಷ್ಟವಾಗಿ ಹೇಳ್ತೇವೆ ಅದಕ್ಕೋಸ್ಕರ ಹೇಳಿದ್ರೆ ಕೃಷ್ಣನ ತಂತ್ರಗಾರಿಕೆ ಈ ದಿಕ್ಕಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿರಿಯರು ತಗೊಂಡಂತ ತೀರ್ಮಾನಗಳಿಗೆ ನಾವು ಬದ್ಧ ಅವರಿಗೆ ನಮ್ಗಿಂತ ನೂರು ಪಟ್ಟು ಯೋಚನೆ ಮಾಡುವಂತ ಶಕ್ತಿ ರಾಜ್ಯದ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ಯಾವ್ದು ಒಳ್ಳೇದು ಯೋಚನೆ ಮಾಡುವಂತ ಶಕ್ತಿ ಭಗವಂತ ಅವ್ರು ಕೊಟ್ಟಿದ್ದಾನೆ ಅನುಭವದ ಮೇಲೆ ಯಶಸ್ವಿ ಆಯ್ತಲ್ಲ ಒಂದು ವಾರದಲ್ಲೇನೆ ಎಲ್ಲ ಬಗೆಹರಿದೋಯ್ತಲ್ಲ ಅದ್ರ ಬಗ್ಗೆ ನಾನು ಒಂದೇ ಪದ ಹೇಳಿದೆ ನಂಗೆ ನೋವು ಅನ್ನೋದು ಪ್ರಶ್ನೆ ಇಲ್ಲ ಇನ್ನೊಂದ್ಸರಿ ಪ್ರಶ್ನೆ ಕೇಳಲೇಬೇಡಿ ನೋವು ಬಿಲ್ಕುಲ್ ಇಲ್ಲ ನನಗೆ ಆನಂದ ಅದರಲ್ಲಿ ಇಡೀ ರಾಜ್ಯದ ಲಕ್ಷ ಲಕ್ಷ ಕಾರ್ಯಕರ್ತರು ಆನಂದ ಪಡ್ತಿದಾರ ಗೊಂದಲ ಹೋಯ್ತು ಬಹಳ ಬೇಗ ಗೊಂದಲ ಹೋಯ್ತು ಅದಷ್ಟು ಬೇಗ ಮುಖ್ಯಮಂತ್ರಿಗಳು ಮಾಡಿಕೊಂಡ್ರು ಇನ್ನು ಎರಡು ವರ್ಷ ಒಳ್ಳೆ ಸರ್ಕಾರ ಕೊಡ್ತಾರೆ ಒಳ್ಳೆ ಸಂಘಟನೆ ಕಟ್ತಾರೆ ಈ ವಿಶ್ವಾಸದಲ್ಲಿ ಇಡೀ ರಾಜ್ಯದ ಲಕ್ಷ ಲಕ್ಷ ಕಾರ್ಯಕರ್ತರು ಏನಿದ್ದಾರೆ ಅದ್ರಲ್ಲಿ ನಾನು ಒಬ್ಬ ಸಂತೋಷ ಅನುಭವಿಸ್ತಾ ಇದ್ದೀನಿ ಕಾಂಗ್ರೆಸ್ನವ್ರು ಆಡ್ತಾರೆ ಆಟಗಳು ನೋಡ್ಲಿಲ್ವಾ ನೋಡಿ ಮುಖ್ಯಮಂತ್ರಿ ವಿಚಾರ ಬರ್ತಿದ್ದಂಗೆನೆ ಸರ್ಕಾರ ಎಷ್ಟು ದಿನ ಇರುತ್ತೆ ಅಂತ ನೋಡ್ತೀನಿ ಡಿ ಕೆ ಶಿವಕುಮಾರ್ ಹೇಳಲಿಲ್ವಾ ಅದು ವಿರುದ್ಧ ತಂತ್ರಗಾರಿಕೆ ಇನ್ಯಾರು ಮಾತಾಡಲ್ಲ ಇನ್ನೆರಡು ವರ್ಷ